ಇದುವರೆಗೂ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ವಿಸ್ಮಯಗಳನ್ನು ದಿನಾಲೂ ನೋಡ್ತಾನೆ ಇರ್ತೀವಿ. ಅವುಗಳಲ್ಲಿ ನಮ್ಮ ಕಣ್ಣಿಗೆ ಕಾಣೋದು ಅಪರೂಪ. ಯಾವುದೇ ವಸ್ತು ಆಗಲಿ ಏನೇ ಇರಲಿ, ನಾವು ನೋಡೋ ದೃಷ್ಟಿ ಮಾತ್ರ ನೇರ. ಅಂದರೆ ನಮ್ಮ ಕಣ್ಣು ನಮ್ಮ ಎದುರಿನ ದೃಶ್ಯವನ್ನು ಮಾತ್ರ ತೋರಿಸುತ್ತೆ. ಅದೇ ಪ್ರೊಜೆಕ್ಷನ್ ಅಥವಾ ವ್ಯೂಸ್ ಎಂದು ಕರೆಯುತ್ತೇವೆ. ಅದೇ ಥರ ಇಲ್ಲಿ ನಮ್ಮ ಸೌರಮಂಡಲದಲ್ಲಿ ಇಂತಹ ಅದ್ಭುತಗಳು ನೂರಾರು ನಡೆಯುತ್ತಾ ಇರುತ್ತವೆ. ನಾವು ಅವನ್ನು ನೋಡಿರಬಹುದು ಅಥವಾ ನೋಡದೇನೂ ಇರಬಹುದು. ಬನ್ನಿ, ಇವಾಗ ನೀವು ನೋಡದೇ ಇರುವ ದೃಶ್ಯಗಳನ್ನು ನಾವು ತೋರಿಸೋಕ್ಕೆ ಪ್ರಯತ್ನಿಸುತ್ತೇವೆ. ಇವಾಗ ನಾವು ತೋರಿಸ್ತಾ ಇರೋದು ಗುರುಗ್ರಹದ ಬೇರೆ ಬೇರೆ ದೃಶ್ಯಗಳನ್ನು, ಅಂದರೆ ವೆರೈಟಿ ವ್ಯೂಸ್. ವೆರೈಟಿ ವ್ಯೂಸ್ ಅಂದರೆ ಯಾವುದೇ ವಸ್ತು ಆಗಲಿ ಏನೇ ಇರಲಿ, ಅವುಗಳನ್ನು ಬೇರೆ ಬೇರೆ ಡೈರೆಕ್ಷನ್ಗಳಿಂದ ನೋಡಿದಾಗ ಅವು ತಮ್ಮ ರೂಪವನ್ನು ಬದಲಾಯಿಸಿಕೊಳ್ಳುತ್ತವೆ. ಆ ಬದಲಾದ ರೂಪವನ್ನು, ಅಂದರೆ ಆಕಾರವನ್ನು ನಾವೀಗ ನೋಡೋಣ. ಬನ್ನಿ, ಇದು ಸಿಲಿಂಡ್ರಿಕಲ್ ಪ್ರೊಜೆಕ್ಷನ್. ಇಲ್ಲಿನ ಪಾರ್ಟಿಕಲ್ಸ್ಗಳು ಮೂವ್ ಆಗ್ತಾನೇ ಇರುತ್ತೆ. ಇದನ್ನು ನೋಡೋಕೆ ಒಂಥರ ಖುಷಿ. ಇಲ್ಲಿನ ಒಂದೊಂದು ಅಣುವು ಕೂಡ ತಮ್ಮ ದಿಕ್ಕುಗಳನ್ನು ಬದಲಿಸದೆ ಅಪೋಸಿಟ್ ಡೈರೆಕ್ಷನ್ನಲ್ಲಿ ಚಲಿಸ್ತಾನೇ ಇರುತ್ತವೆ. ಇದೇ ಒಂದು ದೃಶ್ಯ. ಇದು ಸೌತ್ ಪೋಲ್ ಪ್ರೊಜೆಕ್ಷನ್, ಅಂದರೆ ದಕ್ಷಿಣ ಧ್ರುವದ ದೃಶ್ಯ. ಇಲ್ಲಿನ ಪಾರ್ಟಿಕಲ್ಗಳು ಒಂದೇ ವಿಧವಾಗಿ ಸುತ್ತುವರಿಯುತ್ತಿರುತ್ತವೆ. ಮಧ್ಯೆ ಸ್ವಲ್ಪ ಕಪ್ಪಾಗಿರುವುದರಿಂದ ಒಂದು ಹೋಲ್ ಥರ ಕಾಣಿಸುತ್ತೆ. ಇದು ಒಂದು ಅದ್ಭುತಾನೇ. ಇದು ನಾರ್ತ್ ಪೋಲ್ ಪ್ರೊಜೆಕ್ಷನ್. ಇದು ಕೂಡ ಹಾಗೆ ಬೃಹಸ್ಪತಿಯ ವಿಸ್ಮಯ. ಇದು ಉತ್ತರ ಧ್ರುವ, ಉತ್ತರ ಧ್ರುವದ ದೃಶ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ.